ಹಲೋ ಫುಡ್ ಲವರ್ಸ್, ಅತ್ಯಂತ ರುಚಿಯಾದ ಮಟನ್ ಕೂರ್ಮಾನ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಕುಕ್ಕರ್ ಯೂಸ್ ಮಾಡಿ ಹೇಗೆ ಮಾಡ್ಕೋಬಹುದು ಅಂತ ನಾವಿವತ್ತು ನೋಡೋಣ. ಮತ್ತಷ್ಟು ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಲಕ್ಷ್ಮಿ, ವೆಲ್ಕಮ್ ಟು ಲಕ್ಷ್ಮಿ ರೆಸಿಪೀಸ್. ನೋಡಿ ವೀಕ್ಷಕರೇ, ನನ್ನಲ್ಲಿ ಮಟನ್ ಕೂರ್ಮಾ ಮಾಡಲಿಕ್ಕೆ 1/2 ಕೆಜಿ ಮಟನ್ನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. 5 ಲವಂಗ, 1 ಚಕ್ಕೆ, 15ರಿಂದ 20 ಕಾಳು ಮೆಣಸು, 2 ಏಲಕ್ಕಿ, 1.5 ಟೇಬಲ್ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. 3 ಟೇಬಲ್ಸ್ಪೂನ್ ಧನಿಯಾ ಪುಡಿ, 1/2 ಟೇಬಲ್ಸ್ಪೂನ್ ಅರಶಿನ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ಸ್ಪೂನ್ ಜೀರಿಗೆ ಪುಡಿ, 1/2 ಕಪ್ ಫ್ರೈಡ್ ಆನಿಯನ್ ತೊಗೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಫ್ರೈ ಮಾಡಿಕೊಂಡ್ರಿ ಅಂದರೆ ನಿಮಗೆ ಫ್ರೈಡ್ ಆನಿಯನ್ ರೆಡಿ ಆಗಿಬಿಡುತ್ತೆ. 1 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 1/2 ಕಪ್ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 5 ಟೇಬಲ್ಸ್ಪೂನ್ ಎಣ್ಣೆ, 2 ಟೇಬಲ್ಸ್ಪೂನ್ ಗೋಡಂಬಿ ಪುಡಿ ತೊಗೊಂಡಿದ್ದೀನಿ. ಒಂದು ವೇಳೆ ಇಲ್ಲ ಅಂದರೆ ನೀವು ಒಣಕೊಬ್ಬರಿ ಪೌಡ್ರು ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು. ಇವಾಗ ತಯಾರಿ ವಿಧಾನ ನೋಡೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು ಸ್ವಲ್ಪ ಕಾಯಲಿ, ಕಾದಾದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸನ್ನ ಹಾಕ್ಕೊಂಡು ಒಂದು 5 ಸೆಕೆಂಡ್ಸ್ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನಂತರ ಸ್ಟವ್ನ ಹೈ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಮಟನ್ನ ಹಾಕ್ಕೊಳ್ಳಿ. ಹಾಕ್ಕೋಬೇಕಾದ್ರೆ ಹುಷಾರಾಗಿ ಹಾಕ್ಕೊಳ್ಳಿ, ಸಿಡಿತಾ ಇರುತ್ತೆ. ನೋಡಿ, ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು ನೀವು ಇದನ್ನು. ನೋಡಿ, ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳಾಂಟೋ ಚಾನ್ಸಸ್ ಇರುತ್ತೆ. ಮಧ್ಯದಲ್ಲಿ ಈ ರೀತಿಯಾಗಿ ನೀರು ಬಿಟ್ಕೊಳ್ಳುತ್ತೆ, ಈ ನೀರೆಲ್ಲ ಹೀರ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನೋಡಿ, ನೀರೆಲ್ಲ ಹೀರ್ಕೊಂಡು ಎಣ್ಣೆ ಬಿಟ್ಟಿದೆ. ಮತ್ತೆ ಒಂದ್ಸಲ ಚೆನ್ನಾಗಿ ಕಲಸಿ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಇದು ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿ ತನಕ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಸ್ಟವ್ನ ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ತಕ್ಷಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಉಪ್ಪು, ಅರಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಇವೆಲ್ಲವನ್ನು ಹಾಕ್ಕೊಂಡು ಈ ಮಸಾಲೆಗಳು ಹಸಿ ಸ್ಮೆಲ್ ಹೋಗ್ಬೇಕು, ಜೊತೆಗೆ ಪೀಸಸ್ಗೆ ಚೆನ್ನಾಗಿ ಅಂಟಬೇಕು. ಆ ರೀತಿ 1 ರಿಂದ 2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಇದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳಾಂಟ್ ಬಿಡುತ್ತೆ. ನೋಡಿ, ಎಣ್ಣೆ ಬಿಟ್ಟಿದೆ ಇವಾಗ. ಮತ್ತೆ ಒಂದ್ಸಲ ಚೆನ್ನಾಗಿ ಕಲಸಿ ಸ್ಟವ್ನ ಹೈ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ 3 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ನಾವು ನೀರು ಕುಡಿಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಆ ರೀತಿ ಲೋಟದಲ್ಲಿ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನೋಡಿ, ಹಾಕ್ಕೊಂಡು ಮತ್ತೆ ಒಂದ್ಸಲ ಕಲಸಿ ಚೆನ್ನಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ 4 ವಿಸಲ್ ಕೂಗಿಸ್ಕೊಳ್ಳಿ. ಗಾಳಿ ಪೂರ್ತಿಯಾಗಿ ಹೋಗಲಿ, ಹೋಗಾದ್ಮೇಲೆ ಓಪನ್ ಮಾಡಿ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಈ ರೀತಿ ಕುದಿ ಬಂದಮೇಲೆ ಫ್ರೈಡ್ ಆನಿಯನ್ನ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಸಿ 1-2 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಅವಾಗವಾಗ ಕಲಿಸ್ಕೊಳ್ತಾ ಕುದಿಸ್ಕೊಳ್ಳಿ. 2 ನಿಮಿಷ ಆದಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಗೋಡಂಬಿ ಪೌಡರ್ನ ಹಾಕ್ಕೊಂಡು ಮತ್ತೆ ಒಂದು 10 ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ. ನೀವು ಇದನ್ನು ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ನೋಡಿ, 10 ನಿಮಿಷ ಆದಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ನೋಡಿ, 1-2 ನಿಮಿಷ ಕುದಿಸಿದ್ರೆ ಸಾಕು ನಿಮಗೆ, ಇದು ಬೆಂದ್ಕೊಂಬಿಟ್ಟಿರುತ್ತೆ ಚೆನ್ನಾಗಿ. ನೋಡಿ, 2 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ಲ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಎಷ್ಟು ಸ್ಮೂತಾಗಿ ಬೆಂದಿದೆ ಅಲ್ವಾ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಇಷ್ಟೇ ವೀಕ್ಷಕರೇ, ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತು ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.